ಎಸ್ ಶಿವಮೊಗ್ಗದ ಗಲಾಟೆ ಶಿವಮೊಗ್ಗದ ಗಲಭೆ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಕಿಚ್ಚು ಹೊತ್ತಿಸುವ ಪ್ರಯತ್ನವನ್ನು ಮಾಡ್ತಿದ್ಯಾ ಗಲಭೆಯನ್ನು ಯಾವ ರೀತಿಯಲ್ಲಿ ಹತ್ತ ಹತ್ತಿಕ್ಕಬೇಕು ಅಂತ ಸರ್ಕಾರಕ್ಕೆ ಸಲಹೆಯನ್ನು ನೀಡಬೇಕಾದ ವಿಪಕ್ಷಗಳು ಮತ್ತಷ್ಟು ಉರಿಯೋ ಬೆಂಕಿಗೆ ತುಪ್ಪವನ್ನು ಸುರಿಯೋ ಕೆಲಸವನ್ನು ಮಾಡ್ತಿದ್ಯಾ ಅನ್ನೋ ಒಂದು ಕಡೆ ಚರ್ಚೆ ನಡೀತಾ ಇದ್ರೆ ಆಂದೋಲನ ಶ್ರೀಗಳ ಹೇಳಿಕೆ ಮತ್ತಷ್ಟು ವಿವಾದವನ್ನು ಹುಟ್ಟಾಕಿದೆ ಇನ್ನು ಮುಂದಿನ ಸುದ್ದಿ ಬಿಜೆಪಿ ಕಾರ್ಯಕರ್ತರ ವೇಷ ಹಾಗೂ ಹೆಸರು ಬದಲಿಸಿಕೊಂಡು ಕಿಡಿಗೇಡ ತಂದಲ್ಲಿ ಭಾಗಿಯಾಗ್ತಾರೆ ಈ ರೀತಿ ಗಲಾಟೆ ಹಾಗೂ ಗಲಭೆ ಮಾಡುವುದರು ಮಾಡಿಸುವುದು ಅವರ ಹುಟ್ಟುಗುಣ ಎಂದು ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ವಿರುದ್ದ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಶಿವಮೊಗ್ಗದಲ್ಲಿ ನಡೆದ ಘಟ ಗಲಾಟೆ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿಯವರು ಕಿತಾಪತಿ ಮಾಡಿ ಕಿತ್ತಾಟ ತಂದಿಡುವ ಕೆಲಸವನ್ನು ಯಾವಾಗಲೂ ಮಾಡ್ತಾರೆ ಕೋಮು ಗಲಭೆ ಮಾಡಿಸುವುದು ಜಗಳ ಮಾಡಿಸುವುದು ಹಾಗೂ ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿಸುವ ಕೆಲಸವನ್ನು ಬಿ ಜೆ ಬಿಜೆಪಿಗರು ಮಾಡ್ಕೊಂಡು ಬಂದಿದ್ದಾರೆ ಎಂದಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನೈತಿಕ ಪೊಲೀಸ್ ಕಿರಿ ಗಲಾಟೆ ಮಾಡೋದು ಹೊಡೆಯುವುದು ಮಾಡ್ಕೊಂಡು ಬರ್ತಿದ್ದಾರೆ ಇದಕ್ಕೆಲ್ಲ ಬಿಜೆಪಿ ಕಾರ್ಯಕರ್ತರ ವೇಷ ಬದಲಿಸ್ಕೊಂಡು ಹೆಸರು ಬದಲಿಸ್ಕೊಂಡು ಭಾಗಿಯಾಗ್ತಾರೆ ಇದೆಲ್ಲ ಅವರ ಹುಟ್ಟು ಗುಣ ರಕ್ತದಲ್ಲೇ ಅವರಿಗೆ ಇದೆಲ್ಲ ಬಂದು ಬಿಟ್ಟಿದೆ ಅಂತ ವಾಗ್ದಾಳಿ ನಡೆಸಿದ್ರು ಶಿವಮೊಗ್ಗದಲ್ಲಿ ಪೊಲೀಸ್ ಅಧಿಕಾರಿಗೆ ಒಬ್ಬರು ಅವಾಜ್ ಹಾಕಿದ್ರು ಅವರು ಯಾವ ವೇಷ ಬದಲಿಸ್ಕೊಂಡಿದ್ರು ಅವರು ಯಾರ ಯಾವ ಕೋಮಿನವರು ಅಂತ ರಾಮಲಿಂಗಾರೆಡ್ಡಿ ಅವರಿಗೆ ಸಿಟಿರೋ ವಿವರ ಪ್ರಶ್ನೆ ಮಾಡವರೆ ವೇಷ ಬದಲಿಸಿಕೊಂಡು ರಾಜ್ಯದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿಸುವ ಕೆಲಸವನ್ನು ಬಿ ಜೆ ಪಿ ಮೊದಲಿಂದಲೂ ಮಾಡ್ಕೊಬಂದಿದೆ ಬಿ ಜೆ ಪಿಯವರೇ ಇದಕ್ಕೆ ಕಾರಣ ಅಂತ ಅವರ ಆರೋಪ ಶಿವಮೊಗ್ಗದಲ್ಲಿ ಹರ್ಷ ಹತ್ಯೆ ಪ್ರಕರಣ ಇನ್ನೂ ಕೂಡ ಮಾಸ್ ಇಲ್ಲ ಅದರ ನಡುವೆ ಮತ್ತೊಂದು ಗಲಾಟೆ ಇದರ ನಡುವೆ ರಾಜಕೀಯ ಪಕ್ಷಗಳ ಕೆಸರ ಚಾಟ ಜನ ಉತ್ತರ ಕೊಡಬೇಕು ಇದಕ್ಕೆ ಎಲೆಕ್ಷನ್ನು ಆಗೋಯ್ತು ಈಗಿನ ಲೋಕಸಭೆ ಚುನಾವಣೆ ಇದೆ ಜನ ಉತ್ತರ ಕೊಡಬೇಕು